आके अंतिंत हुड़गी अल्ल एककालदल्लि एरडु कैगळिंद बरेदु एक्स्क्लूसिव वर्ल्ड रेकॉर्ड दाखले माडिदंतह प्रतिभे 7 ವರ್ಷಗಳಲ್ಲಿ 50ಕ್ಕೂ ಹೆಚ್ಚು ಯಕ್ಷಗಾನ ಪ್ರದರ್ಶನವನ್ನು ಕೊಟ್ಟಿರುವಂತಹ ಸಾಧಕಿ ಅಷ್ಟೇ ಅಲ್ಲದೆ ಬಹುಮುಖ ಪ್ರತಿಭೆಯ ಮೂಲಕ ಗಮನ ಸೆಳೆದಿರುವಂತಹ ಪೋರೆ ಅಷ್ಟಕ್ಕೂ ಆ ಬಾಲಕಿ ಯಾರು ಅವಳ ಸಾಧನೆಯಾದರೂ ಏನು ಉತ್ತರ ಬರ್ತಾ ಇದೆ ನೋಡಿ ಯೂನಿಡೈರೆಕ್ಷನಲ್ ಆಪೋಸಿಟ್ ಡೈರೆಕ್ಷನ್ ರೈಟ್ ಹ್ಯಾಂಡ್ ಸ್ಪೀಡ್ ಲೆಫ್ಟ್ ಹ್ಯಾಂಡ್ ಸ್ಪೀಡ್ ಹೀಗೆ 10 ಹಲವು ವಿಧಾನಗಳಲ್ಲಿ ಬರೆಯೋ ಈ ಬಾಲಕಿಯನ್ನ ಒಮ್ಮೆ ನೋಡಿ ಅದೆಷ್ಟು ಚೆನ್ನಾಗಿ ಅತಿ ವೇಗವಾಗಿ ಎಲ್ಲಾ ವಿಧಾನದಲ್ಲಿ ಬರಿತಾ ಇದ್ದಾಳೆ ಎಸ್ ಆಕೆಯ ಹೆಸರು ಆದಿ ಸ್ವರೂಪ ಮಂಗಳೂರಿನ ಸ್ವರೂಪ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಗೋಪಾಡ್ಕರ್ ಹಾಗೂ ಸುಮಾಡ್ಕರ್ ದಂಪತಿಗಳ ಪುತ್ರಿ ಏಕಕಾಲದಲ್ಲಿ ಎರಡು ಕೈಗಳಿಂದ ಆಂಗ್ಲ ಪದಗಳನ್ನು ನಿಮಿಷವೊಂದಕ್ಕೆ 45 ಪದಗಳಂತೆ ಬರೆದು ಮಂಗಳೂರಿನ ಸ್ವರೂಪ ಅಧ್ಯಯನ ಕೇಂದ್ರದ ಪ್ರತಿಭೆ ಆದಿ ಸ್ವರೂಪ ವಿಶ್ವ ದಾಖಲೆ ನಿರ್ಮಿಸಿದ್ದಾಳೆ ಉತ್ತರ ಪ್ರದೇಶದ ಬರೇಲಿಯ ಡಾಟಾ ಫೌಂಡೇಶನ್ ಸಂಸ್ಥೆ ಈಕೆಯ ಈ ಸಾಧನೆಯನ್ನ ದಾಖಲಿಸಿ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಮಾಡಿದ್ದಾಳೆ ಎಡಕೈಯಲ್ಲಿ ಬರೆಯುವುದಂದ್ರೆ ರೈಟ್ ಬ್ರೈನಿಗೆ ಹೆಚ್ಚು ಶಕ್ತಿ ಬರ್ತದೆ ಅನ್ನೋದನ್ನು ವೈಜ್ಞಾನಿಕವಾಗಿ ಕಂಡುಕೊಂಡಿರೋ ಕಾರಣ ಅದನ್ನು ಹೆಚ್ಚು ಮಾಡ್ತಾ ಇದ್ದೆವು ಹಾಗಾಗಿ ಮಗಳು ಆದಿ ಎಡಕೈಯಲ್ಲಿ ಬರೆಯುವುದನ್ನು ಅವಳು ಮುಂದುವರಿಸ ಮರಿಸ ಎರಡೂ ಕೈಯಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ಲು ಹಾಗೆ ಬರಿತಾ ಬರಿತಾ ಅದಕ್ಕೆ ಈಗ 2 ವರ್ಷ ಆಯಿತು 2 ವರ್ಷದಲ್ಲಿ ಅವಳು ಅದನ್ನು ಹುಡುಕ್ತಾ ಹುಡುಕ್ತಾ 10 ರೀತಿಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಯಿತು ಅದರ ಸ್ಪೀಡ್ ವೇಗವನ್ನು ಹೆಚ್ಚಿಸ್ತಾ ಇದ್ದಾಳೆ ಅಂದರೆ ಎಡಕೈಯಲ್ಲಿ ಬಲಕೈಯಲ್ಲಿ ಬರೆಯುವ ಸ್ಪೀಡ್ ಎರಡು ಒಟ್ಟು ಸೇರಿದಾಗ ಬಲಕೈಯಲ್ಲಿ ಬರೆಯುವ ಸ್ಪೀಡ್ಗಿಂತ ಡಬಲ್ ಆಗಿರಲೇಬೇಕು ಅಂತ ಆ ಪ್ರಾಕ್ಟೀಸಲ್ಲಿದ್ದಾರೆ ಈಗಾಗಲೇ 40 ರೆಕಾರ್ಡ್ ಮಾಡಿರುವಂಥದ್ರಲ್ಲಿ 40 ವರ್ಡ್ 1 ನಿಮಿಷಕ್ಕೆ ಬರಿತಾ ಇದ್ಲು ಈಗ ಅದನ್ನು 50 ವರ್ಡಿಗೆ ಬರಿತಾ ಇದ್ದಾಳೆ ಅದು 60 ವರ್ಡಿಗೆ ಹೋಗ್ಬೋದು ಅಂದರೆ ದಿನ ಪ್ರಾಕ್ಟೀಸ್ ಮಾಡಿದಾಗ ಪ್ರಾಕ್ಟೀಸಿಂದ ಏನು ಕೂಡ ಸಾಧ್ಯ ಅನ್ನೋದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಔಪಚಾರಿಕ ಶಾಲಾ ಶಿಕ್ಷಣ ಪದ್ಧತಿಗೆ ಸೇರದೆ ಸ್ವಯಂ ಕಲಿಕೆಯ ಮೂಲಕ ತನ್ನ 1.5 ವರ್ಷದಲ್ಲಿಯೇ ಓದಲು ಮತ್ತು 2.5 ವರ್ಷದಲ್ಲಿ ಸುಮಾರು 30 ಪುಟಗಳನ್ನು ಬರೆಯುವ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದು ಇದೀಗ ನೇರವಾಗಿ 10ನೇ ತರಗತಿಯ ಪರೀಕ್ಷೆಯನ್ನು ಖಾಸಗಿಯಾಗಿ ಎರಡೂ ಕೈಗಳಿಂದ ಬರೆಯುವ ಸಿದ್ಧತೆಯಲ್ಲಿದ್ದಾಳೆ ಗಿಟಾರ್ ಕೀಬೋರ್ಡ್ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಸಿಸುತ್ತಿರುವ ಆದಿ ಸ್ವರೂಪ 7 ವರ್ಷಗಳಲ್ಲಿ 50ಕ್ಕೂ ಹೆಚ್ಚು ಯಕ್ಷಗಾನ ಪ್ರದರ್ಶನ ನೀಡಿದ್ದಾಳೆ ಆಕೆಯ ಹಾಡಿನ ಹಲವು ಸಿಡಿಗಳು ರಚನೆಯಾಗಿದೆ ಸ್ವರೂಪ ಅಧ್ಯಯನ ಕೇಂದ್ರದ ಮೂಲಕ ರಾಜ್ಯಾದ್ಯಂತ ಹಮ್ಮಿಕೊಂಡ ಶಿಕ್ಷಣ ಜಾಥಾದಲ್ಲಿ 1600 ಕಡೆಗಳಲ್ಲಿ ಆದಿ ಸ್ವರೂಪ ತನ್ನ ಪ್ರತಿಭಾ ಪ್ರದರ್ಶನವನ್ನು ತನ್ನ 2.5 ವರ್ಷದಲ್ಲಿಯೇ ನೀಡಿದ್ದಾಳೆ ಅದೇ ರೀತಿ ಈಕೆ ನಮ್ಮ ರಾಜ್ಯದ ಎಲ್ಲಾ ತಾಲೂಕುಗಳ ಹೆಸರು ದೇಶದ 736 ಜಿಲ್ಲೆಗಳ ಹೆಸರು ಸೇರಿದಂತೆ ಸಾಕಷ್ಟು ವಿಷಯಗಳನ್ನು ನೆನಪಿಸಿಕೊಂಡು ಹೇಳುವ ತಂತ್ರಗಾರಿಕೆಯನ್ನು ಹೊಂದಿದ್ದಾಳೆ ಔಪಚಾರಿಕ ಶಿಕ್ಷಣಕ್ಕೆ ಸೇರದೆ 15ನೇ ವರ್ಷದಲ್ಲಿ ಆತಿ ಸ್ವರೂಪ ಈ ವರ್ಷ 10ನೇ ತರಗತಿಯ ಪರೀಕ್ಷೆಯನ್ನು ಖಾಸಗಿಯಾಗಿ ಬರೆಯುವ ತೀರ್ಮಾನ ಮಾಡಿದ್ದಾಳೆ 13 ಮಂದಿ ಏಕಕಾಲದಲ್ಲಿ ಹೇಳಿರುವುದನ್ನು ಗ್ರಹಿಸಿಕೊಂಡು ಅದಕ್ಕೆ ಉತ್ತರಿಸುವ ತ್ರಯೋದಶ ಅವಧಾನ ಕಲೆಯನ್ನು ದೇಶಾದ್ಯಂತ 1200 ಕಡೆಗಳಲ್ಲಿ ಆದಿ ಸ್ವರೂಪ ಪ್ರದರ್ಶನ ಮಾಡಿ ಪ್ರಶಂಸೆಗೆ ಪಡೆದಿದ್ದು ಮುಂದೆ ಷೋಡಶ ಅವಧಾನ ಪ್ರದರ್ಶನ ನಡೆಸುವ ಬಗ್ಗೆ ಅಭ್ಯಾಸದಲ್ಲಿ ತೊಡಗಿಕೊಂಡಿದ್ದಾಳೆ ನಮಸ್ತೆ ನನ್ನ ಹೆಸರು ಆದಿ ಸ್ವರೂಪ ನಾನು ಆಂಬಿಡೆಕ್ಸ್ಟ್ರಸ್ ಅಂದರೆ 2 ಕೈಯಲ್ಲಿ ಸಹ ಬರಿತೇನೆ 2 ಕೈಯಲ್ಲಿ ಬರೆದು 1 ರೆಕಾರ್ಡ್ ಮಾಡಿದ್ದೇನೆ ಎಕ್ಸ್ಕ್ಲೂಸಿವ್ ವರ್ಲ್ಡ್ ರೆಕಾರ್ಡ್ ಅಂತ ಈಗ 2 ಕೈಯಲ್ಲಿ ಬರೆದುಕೊಂಡು 10 ರೀತಿಯಲ್ಲಿ ಬರಿತೇನೆ ಮೊದಲನೇದು ಯೂನಿ ಡೈರೆಕ್ಷನಲ್ ಸೆಕೆಂಡ್ ಒನ್ ಆಪೋಸಿಟ್ ಡೈರೆಕ್ಷನ್ ಥರ್ಡ್ ಒನ್ ರೈಟ್ ಹ್ಯಾಂಡ್ ಇದು ಸ್ಪೀಡ್ ಲೆಫ್ಟ್ ಹ್ಯಾಂಡ್ ಇದು ಸ್ಪೀಡ್ ಅದೆರಡು ನಂದು ಸೇಮ್ ಉಂಟು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸೇಮ್ ಸ್ಪೀಡ್ ಉಂಟು ಅಂದರೆ 1 ನಿಮಿಷದಲ್ಲಿ 36 ವರ್ಡ್ಸ್ ಅನ್ನು ಬರಿತೇನೆ ಅದಾದಮೇಲೆ ಮಿರರ್ ಇಮೇಜ್ ರಿವರ್ಸ್ ರನ್ನಿಂಗ್ ಡ್ಯಾನ್ಸಿಂಗ್ ಎಕ್ಸ್ಚೇಂಜ್ ಮತ್ತು ಬ್ಲೈಂಡ್ ಫೋಲ್ಡ್ ಕಣ್ಣು ಮುಚ್ಚಿ ಸಹ 2 ಕೈಯಲ್ಲಿ ಬರಿತೇನೆ ಸ್ವರೂಪ ಅಧ್ಯಯನ ಕೇಂದ್ರದ ಕ್ಯಾಂಪಲ್ಲಿ ಎಡಕೈಯಲ್ಲಿ ಮತ್ತು ಬಲಕೈಯಲ್ಲಿ ನಮಗೆ ಅಪ್ಪ ಅಮ್ಮನ ಬಗ್ಗೆ ಬರೀಲಿಕ್ಕಿತ್ತು ಹಾಗೆ ಬರೆದು ಅಭ್ಯಾಸ ಆಗಿ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡಿದೆ ಅದನ್ನೇ ಮುಂದುವರಿಸಿ ಈಗ SSLC ಎಕ್ಸಾಮನ್ನು 1 ಸಬ್ಜೆಕ್ಟ್ ಆದರೂ 2 ಕೈಯಲ್ಲಿ ಬರೀಬೇಕಂತಿದ್ದೆ
ಅಂದರೆ 10 ಟ್ಯಾಲೆಂಟ್ ಉಂಟು ನಂದು ಒಟ್ಟು ಇದನ್ನು ಸೇರಿಸಿ ಬೀಟ್ ಬಾಕ್ಸ್ ಮಿಮಿಕ್ರಿ ರೂಬಿಕ್ ಕ್ಯೂಬ್ ಹಾಗೆ ಬೇರೆ ಉಂಟು ಸೊ 10ರಲ್ಲಿ ಸಹ ಗಿನ್ನೆಸ್ ರೆಕಾರ್ಡ್ ಮಾಡಬೇಕು ಅಂತ ನೆಕ್ಸ್ಟ್ ಇಯರಿಗೆ ರೆಡಿ ಆಗ್ತಿದ್ದೆ ನೆಕ್ಸ್ಟ್ ನನ್ನ ಬರ್ಡೇ ಮಾಡಬೇಕು ಒಟ್ಟಿನಲ್ಲಿ ಆದಿ ಸ್ವರೂಪಳ ಈ ದಾಖಲಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಈಕೆ ಇನ್ನಷ್ಟು ವಿಶ್ವ ದಾಖಲೆಯನ್ನ ಮಾಡುವ ಮೂಲಕ ನಮ್ಮ ದೇಶಕ್ಕೆ ಕೀರ್ತಿ ತರಲಿ ಅನ್ನೋದೇ ನಮ್ಮ ಆಶಯ ಶರಸಾಲಿಯನ್ V4 News 24/7 ಮಂಗಳೂರು